ಸೊ ಹಾಯ್ ಗೈಸ್, ಒಂದು ಸಲ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಆ್ಯಂಡ್ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿ ಅನ್ಕೊಂಡಿದ್ದೀನಿ. ಬಿಜಿಎಮ್ಐ ಅನ್ಬ್ಯಾನ್ ಬಗ್ಗೆ ಇನ್ನೊಂದು ಲೇಟೆಸ್ಟ್ ನ್ಯೂಸ್ ಅನ್ನೋದು ಗೊತ್ತಾಗಿದೆ. ಸೊ ಏನು ನ್ಯೂಸ್ ಎಲ್ಲ ಫುಲ್ ಡೀಟೇಲ್ ಆಗಿ ಅರ್ಥ ಆಗುತ್ತೆ ತಿಳ್ಸ್ಕೊಡ್ತೀನಿ. ವಿಡಿಯೋನ ಲಾಸ್ಟ್ ಕಂಡುಹಿಡಿಯೋ, ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡ್ಕೊಳ್ಳಿ. ಆ್ಯಂಡ್ ಅರ್ನಿಂಗ್ ಆ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ಯಾರು ನೋಟಿಫಿಕೇಷನ್ ಹೋಗಿಲ್ಲ. ಸೊ ಟ್ರಸ್ಟೆಡ್ ಆಗಿ ರಿಯಲ್ ಮನಿ ಕೊಡುತ್ತೆ, ನಾನು ಅರ್ನ್ ಮಾಡೋ ಪೇಮೆಂಟ್ ಪ್ರೂಫ್ ನೋಡ್ಕೊಳ್ಳಿ. ಸೊ ಟ್ರಸ್ಟೆಡ್ ಆಗಿ ಕೊಡುತ್ತೆ, ಒಂದ್ಸಲ ಟ್ರೈ ಮಾಡಿ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಕಾಮೆಂಟ್ ಸೆಕ್ಷನ್ ಹೇಳ್ಕೊಟ್ಟಿರ್ತೀನಿ, ಪ್ರತಿಯೊಬ್ಬರು ನೋಡಿ. ಆ್ಯಂಡ್ ಇವಾಗ ಲೈಟ್ ಮಾಡ್ತಾ ಮೈ ಟಾಪಿಕ್ ಬರೋಣ. ಸೊ ಮೊದಲಾಗಿ ನಿಮ್ಮೆಲ್ಲರಿಗೂ ವಾರ್ಮ್ಯಾನ್ ಇನ್ ಇಸ್ಪೋರ್ಟ್ಸ್ ರಿಶಿವು ಗೊತ್ತಲ್ಲ. ಸೊ ಇವರು ಮೊದಲಿಂದಾನೇ ಬಿಜಿಎಮ್ಐ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಬರ್ತಿದ್ದಾರೆ. ಇವರು ಅಫಿಷಿಯಲ್ ವಾರ್ಮ್ಯಾನ್ ಇನ್ ಇಸ್ಪೋರ್ಟ್ಸ್ ಸಿಇಒ. ಸೊ ರಿಶಿವು ಡೈರೆಕ್ಟ್ ಆಗಿ ಬಿಜಿಎಮ್ಐ ಅನ್ಬ್ಯಾನ್ ಬಗ್ಗೆ ಒಂದು ಪೋಸ್ಟ್ನ ಹಾಕಿದ್ದಾರೆ. ಸೊ ಈ ಪೋಸ್ಟ್ ನೋಡ್ಕೊಳ್ಳಿ. ಸೊ ಬೇಕಾದ್ರೆ ನೀವು ಫುಲ್ ಕ್ಲಿಯರ್ ಆಗಿ ಓದ್ಕೊಳ್ಳಿ, ಪ್ಲೀಸ್ ಮಾಡಿಕೊಂಡು. ಬಟ್ ನಾನು ಸಿಂಪಲ್ ಆಗಿ ಅರ್ಥ ಆಗೋತ್ತರ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ಅವ್ರು ಹೇಳಿದ್ದೇನಂತಂದ್ರೆ, ಸೊ ಕೌಂಟ್ಡೌನ್ ಸ್ಟಾರ್ಟ್ ಆಗಿದೆ, ಯಾರೆಲ್ಲ ಆಂಡ್ರಾಯ್ಡ್ ಪ್ಲೇಯರ್ಸ್ ಇದ್ರೋ ರೆಡಿ ಆಗಿರಿ, ಬಿಜಿಎಮ್ಐ ಪ್ಲೇ ಸ್ಟೋರ್ಗೆ ಬರ್ತಿದೆ. ಆ್ಯಂಡ್ ಐಓಎಸ್ ಅವರು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಫಸ್ಟ್ ಯಾವುದಾದ್ರು ಗೇಮ್ ಬರಬೇಕಂತ ಫಸ್ಟ್ ಆಂಡ್ರಾಯ್ಡ್ಗೆ ಬರುತ್ತಾನೆ. ಸೊ ಪ್ಲೇ ಸ್ಟೋರ್ ಅಲ್ಲಿ ಪೋಸ್ಟ್ ಬರುತ್ತೆ, ಅದಾದಮೇಲೆ ಸ್ವಲ್ಪ ಲೇಟ್ ಆಗಿ ಆಪ್ ಸ್ಟೋರ್ ಬರುತ್ತೆ. ಸೊ ಅದಕ್ಕೋಸ್ಕರ ಆಂಡ್ರಾಯ್ಡ್ ಯೂಸರ್ಸ್ ರೆಡಿ ಆಗಿರಿ, ಬಿಜಿಎಮ್ಐ ಪ್ಲೇ ಸ್ಟೋರ್ಗೆ ಬೇಗನೆ ಬರುತ್ತೆ, ಕೌಂಟ್ ಡೌನ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಅದ್ರ ಕೆಳಗಡೆ ಸೆಕೆಂಡ್ ಪಾಯಿಂಟ್ ನೋಡ್ಕೊಳ್ಳಿ. ಸೊ 2023 ಅಲ್ಲಿ ಮಾತ್ರ ಈ ಸ್ಪೋರ್ಟ್ಸ್ ಇಂಡಸ್ಟ್ರಿ ತುಂಬಾ ಚೆನ್ನಾಗಿರ್ತದೆ. ಯಾರೆಲ್ಲ ಈ ಸ್ಪೋರ್ಟ್ಸ್ನ ಕೆರಿಯರ್ ಆಗಿ ಇಟ್ಕೊಂಡಿದ್ರು ಅವರು ಬೇಗನೆ ರೆಡಿ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಸೆಕೆಂಡ್ ಪಾಯಿಂಟ್ ಅಲ್ಲಿ ಹೇಳ್ತಿದ್ದಾರೆ. ಆ್ಯಂಡ್ ಲಾಸ್ಟ್ ಅಲ್ಲಿ ನೋಡ್ಕೊಬಹುದು ಬಿಜಿಎಮ್ಐ 2023 ಆ್ಯಂಡ್ ಇಂಡಿಯನ್ ಈ ಸ್ಪೋರ್ಟ್ಸ್ ಅಂತ ಹ್ಯಾಶ್ಟ್ಯಾಗ್ ಅಲ್ಲಿ ಹಾಕಿದ್ದಾರೆ. ಸೊ ಇಲ್ಲೇ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಿದ್ದಲ್ಲ. ಸೊ ಕೌಂಟ್ಡೌನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಬಿಜಿಎಮ್ಐ ಬೇಗನೆ ಅನ್ಬ್ಯಾನ್ ಆಗ್ತಿದೆ. ಸೊ ನಮಗೆ ಆಲ್ರೆಡಿ ಟೆಂಪರರಿ ಡೇಟ್ ಕೂಡ ಗೊತ್ತಲ್ಲ. ಸೊ ಬಿಜಿಎಮ್ಐ ಅದು 15th ಬರ್ತಿದೆ ಅಂತ, ಇದು ಟೆಂಪರರಿ ಬಟ್ ಕನ್ಫರ್ಮ್ ಅಂತಲ್ಲ. ಇವ್ರು ಹೇಳ್ತಿರೋ ಪ್ರಕಾರ ಮೇ ಬಿ ಈ ಮಂತ್ 15th ಅನ್ಬ್ಯಾನ್ ಆಗೋ ಚಾನ್ಸ್ ಇರುತ್ತೆ, ನೋಡೋಣ. ಸೊ ಹೊಸ ಸೀಸನ್ ಕೂಡ ನಮಗೆ ಈ ಮಂತ್ 18th ಸ್ಟಾರ್ಟ್ ಆಗಬೇಕು. ಸೊ ಅದರಿಂದ ಮೇ ಬಿ ಏನಾದರೂ ಅನ್ಬ್ಯಾನ್ ಆಗೋ ಚಾನ್ಸ್ ಇರುತ್ತೆ, ನೋಡೋಣ. ನೀವೇನು ಅನ್ಕೊಂತೀರೋ, ಯಾವ ಡೇಟ್ಗೆ ರಿಲೀಸ್ ಆಗ್ಬೋದು ಅಂತ ನೀವು ಕೆಳಗಡೆ ಕಾಮೆಂಟ್ ಮಾಡಿ. ಆ್ಯಂಡ್ ಅಫಿಷಿಯಲ್ ಆಗಿ ಬಿಜಿಎಮ್ಐ ಅನ್ಬ್ಯಾನ್ ಬಗ್ಗೆ ಏನಾದರೂ ಗೊತ್ತಾದ್ರೆ ನಿಮಗೆ ಟೈಮ್ ಟೈಮ್ ತಿಳ್ಸ್ಕೊಡ್ತೀನಿ. ನಂಗೆ ಗೊತ್ತಿರೋ ಇನ್ಫಾರ್ಮೇಷನ್ ಎಲ್ಲ ನಿಮ್ಮ ಶೇರ್ ಮಾಡ್ತಿದ್ದೀನಿ, ಆದಷ್ಟು ನಮ್ಮ ಕನ್ನಡದಲ್ಲಿ ಸಪೋರ್ಟ್ ಕಮ್ಮಿ ಇದೆ. ಸೊ ನೀವು ಸಪೋರ್ಟ್ ಮಾಡ್ತೀರ ಅನ್ಕೊಂತೀನಿ. ಸೊ ಎಷ್ಟು ಸಪೋರ್ಟ್ ಮಾಡಿದ್ರೆ ನಾವು ಅಷ್ಟು ಖುಷಿಯಾಗಿರ್ತೀವಿ. ಸೊ ಆದಷ್ಟು ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ಯಾರಾದ್ರೂ ವಿಡಿಯೋಗೆ ಲೈಕ್ ಮಾಡಿದ್ರೆ ಲೈಕ್ ಮಾಡ್ಕೊಳ್ಳಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ನೇಹಿತರು ಜೈನ್, ಒನ್ ಆಫ್ ದ ಟೇಕ್ ಕೇರ್ ಆ್ಯಂಡ್ ಬಾಯ್.